ಎಸ್, ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಬಬಲೇಶ್ವರ ವ್ಯಾಪ್ತಿಯಲ್ಲಿ ಬರುವ ಪೊಲೀಸರಿಂದ ಏನು ಅಂತಾರಾಜ್ಯ ಖದೀಮರನ್ನ ಬಂಧನ ಮಾಡಲಾಗಿದೆ. ಇನ್ನು ಈ ಖದೀಮರೆಲ್ಲರೂ ಮಹಾರಾಷ್ಟ್ರದ ಮೂಲದವರು ಎಂದು ಈಗ ತಿಳಿದು ಬಂದಿದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪೊಲೀಸ್ ಠಾಣೆಯಿಂದ 13 ಮನೆ ದೇವಸ್ಥಾನ ಕಳ್ಳತನ ಮಾಡಿದ 7 ಅಂತಾರಾಜ್ಯ ಖದೀಮರನ್ನ ಈಗ ಬಂಧನ ಮಾಡಲಾಗಿದೆ. ಸುಮಾರು 1,101 ಗ್ರಾಂ ಬಂಗಾರ ಹಾಗೂ 2,100 ಗ್ರಾಂ ಬೆಳ್ಳಿ ಮತ್ತು 15,600 ರೂಪಾಯಿ ನಗದನ್ನ ಈಗ ಆ ಒಂದು ಖದೀಮರ ವಶದಲ್ಲಿರುವಂತಹ ಹಣವನ್ನ ಈಗ ವಶಪಡಿಸಿಕೊಂಡು 7 ಜನ ಖದೀಮರನ್ನ ಈಗ ಕಂಬಿ ಹಿಂದೆ ತಳ್ಳಿರುವ ಪೊಲೀಸರ ಯಶಸ್ವಿ ಕಾರ್ಯಾಚರಣೆಗೆ ಸಾರ್ವಜನಿಕರು ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ.